ಹೆವೆನ್ಟು ಸ್ಮಾರಕರಾದ ಮುಸ್ತಫ ಪ್ರೇಮಿ ಅವರ ಫ್ರಾಂಚೈಸಿಯ ಟೋನಿ ಆ್ಯಂಡ್ ಗೈ ಹೇರ್ ಡ್ರೆಸ್ಸಿಂಗ್ನ ನೂತನ ಔಟ್ಲೆಟ್ ಮಂಗಳೂರಿನ ಸಿಟಿ ಸೆಂಟರ್ನ ಮೂರನೇ ಮಹಡಿಯಲ್ಲಿ ಶುಭಾರಂಭಗೊಂಡಿತ್ತು. ಈಗಾಗಲೇ ವಿವಿಧ ಕಡೆಗಳಲ್ಲಿ ಗ್ರಾಹಕರಿಗೆ ಸೇವೆಯನ್ನು ನೀಡಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರರಾಗಿರುವ ಹೆವೆನ್ ರೋಸ್ನ ಮಾಲಕರಾದ ಮುಸ್ತಫ ಪ್ರೇಮಿ ಅವರ ಫ್ರಾಂಚೈಸಿಯಲ್ಲಿ ಟೋನಿ ಆ್ಯಂಡ್ ಗೈ ಹೇರ್ ಡ್ರೆಸ್ಸಿಂಗ್ನ ನೂತನ ಔಟ್ಲೆಟ್ ಉದ್ಘಾಟನೆಗೊಂಡಿತು. ಮುಸ್ತಫ ಪ್ರೇಮಿ ಅವರ ತಂದೆ ಮೊಹಮ್ಮದ್ ಲದ್ದಾನ್ ಪ್ರೇಮಿ ಅವರ ಗೌರವ ಉಪಸ್ಥಿತಿಯಲ್ಲಿ ಗಣ್ಯರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ತದಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು, ಮಂಗಳೂರಿನ ಸಿಟಿ ಸೆಂಟರ್ನಲ್ಲಿ ಟೋನಿ ಆ್ಯಂಡ್ ಗೈ ಹೇರ್ ಡ್ರೆಸ್ಸಿಂಗ್ ತನ್ನದೇ ಆದ ಛಾಪು ಮೂಡಿಸಲಿ. ಇಂದು ಕೇಶವಿನ್ಯಾಸ ಬಹಳಷ್ಟು ಬದಲಾವಣೆ ಆಗಿದೆ. ಯುವ ಸಮುದಾಯ ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ನಾವು ಬೆಳೀತಿರುವಂತಹ ಸಂದರ್ಭದಲ್ಲಿ ಅವತ್ತು ಇದ್ದಂಥ ವ್ಯವಸ್ಥೆಗಳಿಗೆ, ಅವತ್ತು ಇದ್ದಂಥ ಸ್ಟೈಲ್ಗಳು, ಅವತ್ತಿದ್ದಂಥ ಫ್ಯಾಷನ್ಗಳು ಬದಲಾಗ್ತಾ, ಇವತ್ತು ವ್ಯವಸ್ಥೆಗಳು ಬದಲಾಗ್ತಾ ಇರುವಂಥ ಸಂದರ್ಭದಲ್ಲಿ ಜನರಿಗೆ ಒಳ್ಳೆ ರೀತಿಯ ಅವಕಾಶಗಳು ಇದರಲ್ಲಿ ಸಿಗ್ತಾ ಇದೆ. ಹಾಗಾಗಿ ಮದುವೆ ಸಮಾರಂಭಗಳು ಅಥವಾ ಯಾವುದೇ ಕಾರ್ಯಕ್ರಮಗಳಿಗೆ ನಿಮ್ಮಲ್ಲಿ ವಿಶೇಷವಾದಂಥ ಕೊಡುಗೆಗಳು ಕೊಡ್ತಾ, ಅದರಲ್ಲಿ ಕೂಡ ನಗುಮುಖದ ಸೇವೆಯನ್ನು ಕೊಡುವಂಥ ವ್ಯಕ್ತಿಗಳಿದ್ದಾರೆ. ಒಳ್ಳೆ ನಗುಮುಖದ ಸೇವೆ ಕೊಟ್ಟರೆ ಗ್ರಾಹಕರು ಇನ್ನಷ್ಟು ಆಕರ್ಷಿತರಾಗಿ ಇನ್ನಷ್ಟು ಜನರು ಬರುವಂಥದ್ದು ಒಂದು ರೀತಿಯ ಜಾತ್ರೆಯ ವಾತಾವರಣ. ಅದೆಲ್ಲವೂ ಯಶಸ್ಸಾಗಬೇಕು. ಒಟ್ಟರೆ ಹೊಸ ಕಲ್ಪನೆಗಳು ಬರಬೇಕು, ಹೊಸ ಹೊಸ ಫ್ಯಾಷನ್ಗಳು ಬರಬೇಕು. ಫ್ಯಾಷನ್ಗಳು ಚೇಂಜ್ ಆಗ್ತಾರೆ, ವ್ಯವಸ್ಥೆಗಳು, ನಗರಗಳು, ವ್ಯವಸ್ಥೆಗಳು ಬದಲಾಗ್ತಾ ಇರಬೇಕು. ಹಾಗಾಗಿ ಇವತ್ತು ನನಗೆ ಬಹಳ ಸಂತೋಷ. ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ, ಹೆವೆನ್ ರೋಸ್ನಲ್ಲಿ ಉತ್ತಮ ಸೇವೆಯನ್ನು ನೀಡಿ ಗ್ರಾಹಕರ ವಿಶ್ವಾಸವನ್ನು ಪಡೆದಿದೆ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಸೇವೆಯನ್ನು ನೀಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಟೋನಿ ಆ್ಯಂಡ್ ಗೈ ಹೇರ್ ಡ್ರೆಸ್ಸಿಂಗ್ನ ನೂತನ ಔಟ್ಲೆಟ್ ಕೂಡ ಉತ್ತಮ ಸೇವೆಯನ್ನು ನೀಡಲಿ ಎಂದು ಶುಭ ಹಾರೈಸಿದರು. I remember I inaugurated Evan Rose, I think 5-6 years back. And now he has started not only one Evan Rose, he has reached the height of 5 franchises, 5 shops. And now he has gone to international brand, Tony and Guys. That means his graph is going up slowly and he is reaching the peak of the business world. I must congratulate you. Mangalore is a city can digest any sort of new inventions. You bring anything, you bring any shops, any international brand under the city center. My friend Saud is here. City center means this is the training center for all international branches. Whichever the international branches come over to city center, they are really successful. They have really gone up. They are successful in their business. That is why Mustafa is, as you said, he is a very, very soft-hearted person, smiling face. He is having a capacity to attract the customers and he will be successful in that. ನಟಿ ಚೈತ್ರಾ ಶೆಟ್ಟಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಟೋನಿ ಆ್ಯಂಡ್ ಗೈ ಹೇರ್ ಡ್ರೆಸ್ಸಿಂಗ್ನ ಔಟ್ಲೆಟ್ ಇನ್ನಷ್ಟು ತೆರೆಯಲಿ ಎಂದು ಶುಭ ಹಾರೈಸಿದರು. But I would like to say that I've been seeing Mr. Mustafa for the past, I think, 2 to 3 years. Because of Comedy Premier League, he owns a team over there and I judge the show. So I, because of that, I used to come to Heaven Rose to get dressed. And what I really used to like and look forward to come here was, as smiling as Mr. Mustafa is, so are all his staff. They're always smiling, they're happy to help, and they give the best service. And Mr. Mustafa, you have really, really revolutionized the salon industry in Mangalore, and thank you very much for that. And agar aapne abhi thaan liya hai ki aap Tony and Guy ko bhi overtake karoge,
तो कोई शक नहीं है कि आप उसमें बहुत अच्छा काम करोगे. और अगर आपको हेवन रोज को पाँच क्या उसके ऑफिसेज लाने में अगर 5 साल लगे पाँच के लिए, टोनी एंड गाय इंशाल्लाह आपको शायद 3 साल में 10 हो जाए. आई विश यू ऑल द वेरी बेस्ट एंड द एंटायर टीम. ಹೆವೆನ್ ರೋಸ್ನ ಮಾಲಕರಾದ ಮುಸ್ತಫಾ ಪ್ರೇಮಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಉದ್ಯಮದಲ್ಲಿ ತನ್ನ ಆರಂಭದ ದಿನದಲ್ಲೂ ಮಂಗಳೂರಿನ ಜನತೆ ಬೆಂಬಲ ನೀಡಿ ಪ್ರೋತ್ಸಾಹಿಸಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. मैंगलोर को बढ़िया सर्विसेज दे सकें, वर्ल्ड क्लास सर्विस दे सकें, कुछ अपग्रेड कर सकें. और इसी सोच के साथ मैंगलोर की जनता हमें प्यार करती रही और हम एक बाई वन बाई वन स्टेप लेके कई सलोन बनाते चले गए. और आई होपली कि पूरा मैंगलोर जिस तरीके से हेवन रोज को प्यार करता था वैसा ही प्यार वैसा ही सम्मान टोनी एंड गाय को भी देगा, मुझे उम्मीद है. ಈ ವೇಳೆ ಆಮ್ ಆದ್ಮಿ ಪಾರ್ಟಿ ಒಬಿಸಿ ವಿಭಾಗದ ರಾಜ್ಯಾಧ್ಯಕ್ಷ ನವೀನ್ ಚಂದ್ರ ಪೂಜಾರಿ, ಮೋತಿಶಾಮ್ ಬಿಲ್ಡರ್ಸ್ನ ನಿರ್ದೇಶಕರಾದ ಎಸ್ಎಂ ದಾವೂದ್, ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಸೇರಿದಂತೆ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ವಿಜೆ ಡಿಕ್ಸಾನ್ ನಿರೂಪಿಸಿ ವಂದಿಸಿದರು. ಬಿಎನ್ಐ ಸದಸ್ಯರು ಕೂಡ ನೂತನ ಮಳಿಗೆಗೆ ಭೇಟಿ ನೀಡಿ ಶುಭ ಹಾರೈಸಿದರು. ಉದ್ಘಾಟನಾ ಪ್ರಯುಕ್ತ ಸಂಗೀತ ಕಾರ್ಯಕ್ರಮ, ಫ್ಯಾಷನ್ ಶೋ ಹಾಗೂ ನೃತ್ಯದ ಮೂಲಕ ನೆರೆದಿದ್ದವರನ್ನು ಮನೋರಂಜಿಸಲಾಯಿತು. ಮಳಿಗೆಯಲ್ಲಿ ಐಬ್ರೋಸ್, ಬ್ಲೀಚ್ ಮತ್ತು ಫೇಷಿಯಲ್, ಮದುಮಗಳ ಅಲಂಕಾರ, ಹೇರ್ಸ್ಟೈಲ್, ಹೇರ್ ಸ್ಟ್ರೈಟ್ನಿಂಗ್, ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರ್ ಸೇರಿದಂತೆ ಮೊದಲಾದ ಸೇವೆಗಳು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9886017348 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಬಹುದು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.